ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಸಾಹಿತ್ಯ ದುಡ್ಡಿಲ್ಲ ಅಂತ ಇರ್ತದೆ, ಆದ್ರೆ ನಮ್ಮ ದೇಶದ ಶ್ರೀಮಂತರಿಗೆ ಕರಪ್ಪಂದು ಯಾರ್ದಿದು ದುಡ್ಡು, ಇದನ್ನ ನಾವಿವತ್ತು ಪ್ರಶ್ನೆ ಮಾಡಕ್ಕೆ ಮುಷ್ಕರವನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಬಂದವರೇ, ನಿಂತಿದ್ದೀರ, ನಿಮ್ಮ ಪೇಷನ್ಸ್ ಅನ್ನ ನಾವು ಟೆಸ್ಟ್ ಮಾಡಲ್ಲ. ಈ ಮುಷ್ಕರದಲ್ಲಿ ಇಟ್ಟಿರುವಂತ ಡಿಮ್ಯಾಂಡ್ಸ್, ಈ ದೇಶದ ಆರ್ಥಿಕ ಬಿಕ್ಕಟ್ಟಿನಿಂದ ಭಾರತ ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ?
ಜಿಂದಾಬಾದ್ 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 ಜಿಂದಾಬಾದ್
ಪಾಸಿಟಿವ್ ನಾಯಕರು ಮುಂದೆ ಬಂದಿದ್ದಾರೆ. ಕನ್ವೀನರ್ ಒಬ್ಬ ವಿಜಯ್ ಭಾಸ್ಕರ್ ಅವರು ಇದ್ದಾರೆ ಇಲ್ಲಿ, ಹಾಗೆ ಸಿಪಿಸಿ ಲೀಡರು, ಎಸ್ಎಂಎಸ್ ಲೀಡರು, ಸಿಪಿ ಲೀಡರ್ಸ್ ಎಲ್ಲ ತಿದ್ದುಪಡಿ ಮಾಡಿ, ಮಾಲೀಕರ ಪರವಾಗಿ ತಿದ್ದುಪಡಿ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಕಾಯ್ದೆಗಳನ್ನು ತಂದಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ದೇಶದ ಕಾರ್ಮಿಕರನ್ನು ಬೀದಿಗಿಳಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ರೈತ ಕಾರ್ಮಿಕರನ್ನು, ರೈತರನ್ನು, ಎಲ್ಲ ಕಾರ್ಮಿಕರನ್ನು, ದೇಶದ ಜನತೆಯನ್ನು ಬೀದಿಗಿಳಿಸಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರೆ. ಅಖಿಲ ಭಾರತ ಮುಷ್ಕರಕ್ಕೆ ಜಯವಾಗಲಿ, ಜಯವಾಗಲಿ. ಕಾರ್ಮಿಕ ಮಹಿಳಾ ಮಾನವ ವರ್ಗಕ್ಕೆ ಹಂಗೆ
ಭಾಳ ಚೆನ್ನಾಗಿದೆ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.
ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.